ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನೀವು ಬಹಳಷ್ಟು ವಿಡಿಯೋಗಳಲ್ಲಿ ನನ್ನ ಒಂದು ಪರಿಚಯ ಆಗಿರುತ್ತೆ ಮತ್ತೆ ಹೊಸದಾಗಿ ಏನು ಪರಿಚಯ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಇವತ್ತಿನ ವಿಷಯಕ್ಕೆ ಹೋಗೋಕೆ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತದನಂತರ ಅನುಮಾನ ಬಂದವರೆಲ್ಲ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾನು ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಕನ್ಫರ್ಮ್ ಆಗಿ ವಿವರಿಸ್ತಾ ಬರ್ತೀನಿ ಅದನ್ನು ಒಂದಕ್ಕಲ್ಲ ಎರಡು ಸರಿ ಮೂರು ಸರಿ ನೀವು ವಿಡಿಯೋ ನೋಡಿ ನೋಡಿ ಅದರ ಒಂದು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಆಗಿ ತಿಳ್ಕೊಂಡು ತದನಂತರ ನೀವು ಆ ಒಂದು ಪ್ರೋಸೆಸ್ನ ಮಾಡ್ಕೋಬೇಕಾಗಿ ವಿನಂತಿಸ್ತೇನೆ ಕಾರಣ ಏನಂತಂದರೆ ಇದಕ್ಕೆ ಮೊದಲು ಖರ್ಜೂರದ್ದು ಒಂದು ವೀಡಿಯೋ ಮಾಡಿದ್ದೆ ಶುಗರ್ ಪೇಷೆಂಟ್ಗಳಿಗೆ ಮತ್ತು ನರಗಳ ವೀಕ್ನೆಸ್ಗೆ ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಬಹಳಷ್ಟು ಜನ ಖರ್ಜು ಹೋಗಿ ಗುಗ್ಗುಳ ಅಂತ ಕೇಳ್ತಿದ್ದಾರೆ ಅಂಗಡಿಗಳಲ್ಲಿ ಅವರು ಸಾಮ್ರಾಣಿ ಗೂಗ್ಳ ಕೊಟ್ಟರೆ ಅದನ್ನೇ ತೊಗೊಂಡೋಗಿ ಮಾಡ್ಕೊಂಬಿಡೋದು ಈ ರೀತಿ ಮಾಡ್ತಿದ್ದಾರೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇನ್ನು ಕೆಲವರು ಮಾಡಿಕೊಂಡು ಆ ಸರಿಯಾಗಿ ಮಾಡ್ಕೊಳ್ಳದೆ ಪಾಕ ಬರದೆ ಭಾಳಷ್ಟು ಜನ ನಮ್ಮ ಕಾಲ್ಗಳು ಮಾಡಿ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ ನಾವು ಏನು ಹೇಳ್ತಿದ್ದೀವಿ ನಾವು ಯಾವ ರೀತಿ ಹೇಳಿದ್ದೀವಿ ಅನ್ನೋದನ್ನು ಫಸ್ಟು ನೀವು ನಾಲ್ಕರಿಂದ ಐದು ಸತಿ ನೋಡಿ ವೀಡಿಯೋ ನೋಡಿ ಕನ್ಫರ್ಮೇಷನ್ ತೊಗೊಂಡಾದ ಮೇಲೇ ನೀವು ಆ ಒಂದು ಯೋಗಕ್ಕೆ ಕೈ ಹಾಕಿ ಆ ಗುಗ್ಗುಳ ಅನ್ನೋದು ಕನ್ಫರ್ಮ್ ಆಗಿ ನಾನು ಹೇಳಬೇಕು ಅಂದರೆ ಮಹಿಷಾಕ್ಷಿ ಗುಗ್ಗುಳ ಅಂತ ಬರುತ್ತೆ ಅದು ಶುದ್ಧೀಕರಣ ಮಾಡಬೇಕಾಗಿರುತ್ತೆ ಅದ ಬದಲು ಬಿಳಿ ಗುಗ್ಗುಳ ಅಂತ ಬರುತ್ತೆ ಅದು ವೈದ್ಯಕ್ಕೆ ಬರ್ತಕ್ಕಂಥದ್ದು ಅದನ್ನು ಮಾತ್ರ ಬಳಸ್ಕೋಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ ಇದು ಒಂದು ಖರ್ಜೂರದೊಳಗಡೆ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಅಷ್ಟೇ ಹಾಕಬೇಕು ಪೌಡ್ರ್ ಮಾಡಿ ಹಂಗಂಗೆ ಇಡಬಾರ್ದು ತದನಂತರ ದಾರ ಸುತ್ತಿ ತದನಂತರ ನೀವು ಹಾಲಾಗ ಚೆನ್ನಾಗಿ ಬೇಯಿಸಬೇಕು ಹಾಲು ಪೂರ್ತಿ ಹಿಂಗೋವರೆಗೂ ಬೇಯಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಹೇಳಿರ್ತೀನಿ ಅರ್ಧಂಬರ್ಧ ಬೇಯಿಸ್ಬಿಡೋದು ಎಣ್ಣೆಗೆ ಹಾಕ್ಬಿಡೋದು ಭೂಮಿಗೆ ಇಟ್ಬಿಡೋದು ಅದು ಬಂದ ಕೂಡಲೇ ತಿನ್ಬಿಟ್ಟು ಸ್ವಾಮಿ ಹೊಟ್ಟೆ ಒಳಗಡೆ ಕಲ್ಲಾದಂಗೆ ಆಗೋಗ್ಬಿಡ್ತು ಒಳಗಡೆ ಕ ಪು ಪೌಡ್ರು ನಾನು ಹಾಕಿರ್ತಕ್ಕಂಥ ಪೌಡ್ರು ಪೂರ್ತಿ ಹಂಗೆ ಇರಬಾರ್ದು ಹಾಲಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಇರಬೇಕು ಅದನ್ನು ಬಿಟ್ಟುಬಿಟ್ಟು ನೀವಾಗಿ ನೀವು ಮಾಡ್ಕೊಂಬಿಟ್ಟು ಹಂಗೆ ಕಲ್ಲಿದ್ದಂಗೆ ಇರ್ತದೆ ಅದನ್ನು ಒಟ್ಟಾಗಿ ತಿನ್ಬಿಡೋದು ಸಮಸ್ಯೆ ತರಿಸ್ಕೊಳ್ಳೋದು ಬೇಡ ಇವತ್ತಿನ ವಿಷಯಕ್ಕೆ ನಾನು ಮುಂಚಿತವಾಗಿಯೇ ಹೇಳ್ತಿದ್ದೀನಿ ಕನ್ಫರ್ಮ್ ಆಗಿ ಎಂಥ ಯಾವುದೇ ಒಂದು ಯೋಗ ಹೇಳಿದ್ರು ಅದು ಹಾಗೆ ಆಗುತ್ತೆ ಪೇಷನ್ಸ್ ಆಗಿ ಮಾಡ್ಕೋಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇವತ್ತಿನ ವಿಷಯ ನರಗಳ ವೀಕ್ನೆಸ್ಸು ಅಂದರೆ ಬಹಳಷ್ಟು ಜನಕ್ಕೆ ಪ್ರತಿಯೊಬ್ಬರು ಗಂಡಸನ ಅಂತ ಇರ್ತಕ್ಕಂಥವರು ಇಪ್ಪತ್ತೈದರಿಂದ ಹಿಡಿದು ಅರವತ್ತು ವರ್ಷ ಎಪ್ಪತ್ತು ವರ್ಷದವರೆಗೂ ಈ ಒಂದು ಯೋಗಗಳನ್ನು ತಾವಾಗ ತಾವು ಮಾಡಿಕೊಂಡು ಅನುಭವ ಪೂರ್ತಿಯಾಗಿ ತಗೊಂಡು ನಿಮ್ಗೆ ನೀವೇ ಮಾಡಿಕೊಂಡು ಅನುಭವಿಸ್ಕೊಳ್ಳಿ ಮತ್ತೆ ನಾನು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಇರೋದಿಲ್ಲ ನಾನು ಇವತ್ತು ಒಂದು ರೆಮಿಡಿ ಹೇಳ್ತೀನಿ ಈಸಿಯಾಗಿರ್ತಕ್ಕಂಥ ರೆಮಿಡಿ ನಿಮ್ಗೆ ನೀವು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಸಮಸ್ಯೆ ಜಾಸ್ತಿ ಇದ್ದವರು ಮಾತ್ರ ನನಗೆ ಕಾಲ್ ಮಾಡಿ ಅದಕ್ಕೆ ಔಷಧಿಗಳ್ನ ಕೊಡ್ತೀನಿ ಸಣ್ಣ ಬಣ್ಣ ಸಮಸ್ಯೆಗಳಿರ್ತಕ್ಕಂಥವರು ನಿಮಗೆ ನೀವಾಗ ಮಾಡ್ಕೊಳ್ಳಿ ಇವತ್ತಿನ ವಿಷಯ ಅಶ್ವಗಂಧ ಮತ್ತು ಕಪಿಕಚ್ಚು ನಸಗುನ್ನಿ ಬೀಜ ಅಂತ ಕರಿತೀವಿ ಈ ಎರಡರ ಒಂದು ಸಮ್ಮೇಳನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮೊದಲನೇದಾಗಿ ಅಶ್ವಗಂಧನ ಹಾಲಲ್ಲಿ ಬೇಯಿಸ್ಕೋಬೇಕು ನಾಟಿ ಹಸುವಿನ ಹಾಲು ಮಾತ್ರ ಶ್ರೇಷ್ಠ ಅಥವಾ ಹಾಲು ಡೈರೆಕ್ಟಾಗಿ ತಗೊಳ್ಳಿ ಪಾಕೆಟ್ ಹಾಲುಗಳನ್ನ ಬಳಸೋಕೆ ಹೋಗಬೇಡಿ ಪಾಕೆಟ್ ಹಾಲುಗಳಲ್ಲಿ ಬಹಳಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾ ಇದ್ದಾವೆ ಅಂತೇಳಿ ನನಗೊಂದು ಅನುಮಾನ ಬಂದಿದೆ ಮತ್ತು ಕನ್ಫರ್ಮೇಷನು ಆಗಿದೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಬರ್ತೀನಿ ಏನೇನು ಆಗ್ತಾಯಿದೆ ಅಂಥೇಳಿ ಅದರಿಂದ ಹಸುವಿನ ಹಾಲು ಡೈರೆಕ್ಟಾಗಿ ತಗೊಳ್ಳಿ ನಾಟಿ ಹಸು ಸಿಕ್ಕಿದ್ರೆ ಭಾರಿ ಉತ್ತಮ ನಾಟಿ ಹಸುವಿನ ಹಾಲಲ್ಲಿ ಅಶ್ವಗಂಧ ಶುದ್ಧಿ ಮಾಡ್ಕೊಳ್ಳಿ ಅಂದರೆ ಬೇಯಿಸ್ಕೊಳ್ಳಿ ಅರ್ಧ ಕೆ ಜಿ ಅಶ್ವಗಂಧ ಹಾಕ್ಕೊಂಡ್ರೆ ಒಂದು ಲೀಟ್ರು ಹಾಲಾಕಿ ಹಾಲು ಹಾಕಿ ಚೆನ್ನಾಗಿ ಬೇಯಿಸಿ ಮುರ್ಗಾಯಿಸಿ ತದನಂತರ ಮತ್ತೆ ಒಂದು ಒಂದು ಲೀಟ್ರ್ ಹಾಕಿ ಈ ರೀತಿ ಮೂರರಿಂದ ನಾಲ್ಕು ಸರಿ ಮಾಡಿ ಪಕ್ಕಕ್ಕೆ ಒಣಗಾಕಿ ಅದೇ ರೀತಿ ಕಪ್ಪಿ ಕಚ್ಚು ಅಂದರೆ ನಸಗುನ್ನಿ ಬೀಜ ಕರೆ ತಗೊಳ್ಳಿ ಬಿಳಿದಕ್ಕಿನ್ನ ಕರೀದು ಉತ್ತಮ ಕರಿದು ತಗೊಂಡು ಮತ್ತೆ ಮತ್ತೆ ಅದೇ ರೀತಿ ಅರ್ಧ ಕೆ ಜಿ ನಸಗುನ್ನಿ ಬೀಜ ಹಾಕ್ಕೊಂಡು ಒಂದು ಲೀಟ್ರ್ ಹಾಲು ಹಾಕಿ ಬೇಯಿಸಿ ಬೇಯಿಸಿದಾಗ ಅದು ಬೇಯ್ತಾ ಬೇಯ್ತಾ ಏನಾಗುತ್ತೆ ಅಂದರೆ ಹೊಟ್ಟು ಚಿಪ್ಪೆ ಮೇಲ್ಗಡೆ ಇರ್ತಕ್ಕಂಥದ್ದು ಬಿಡಿಸ್ಕೋಬೇಕು ಹೊಟ್ಟು ಆಗಿಬಿಡುತ್ತೆ ಹೊಟ್ಟು ಸಿಂಕಾದಾಗ ಅದನ್ನು ಹಾಲೆಲ್ಲ ಇಮ್ರದ ಇಮ್ರದ ಮೇಲೆ ಅದನ್ನು ತೆಗೆದು ಅದ್ರ ಮೇಲೆ ಇರ್ತಕ್ಕಂಥ ಚಿಪ್ಪೆನ ಬಿಡಿಸ್ಕೊಳ್ಳಿ ಒಳಗಡೆ ಬೀಜ ಇರ್ತದೆ ಅದನ್ನು ಒಣಗಿಸ್ಕೊಳ್ಳಿ ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಫೂ ಪೌಡ್ರ್ ಮಾಡಿಕೊಳ್ಳಿ ಇದು ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ಎರಡು ಸಮತೂಕದಲ್ಲಿ ಚೂರ್ಣ ಮಾಡಿಕೊಳ್ಳಿ ಚೂರ್ಣ ಮಾಡಿಕೊಂಡು ನಿಮಗೆ ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ಬೆಲ್ಲ ತೊಗೊಳ್ಳಿ ಹಸನಾಗಿರ್ತಕ್ಕಂಥ ಬೆಲ್ಲ ಭಾರಿ ಉತ್ತಮ ಕಾಲು ಕೆ ಜಿ ಬೆಲ್ಲ ತಗೊಳ್ಳಿ ಅದರ ಜೊತೆಗೆ ನಮಗೆ ಬೇಕಾಗಿರೋದು ನೂರು ಗ್ರಾಮ್ ತುಪ್ಪ ನಾಟಿ ಹಸುವಿನ ತುಪ್ಪ ಮತ್ತು ನೂರ ಐವತ್ತು ಗ್ರಾಮ್ ಜೇನುತುಪ್ಪ ಅಂಗಡಿಗಳಲ್ಲಿರ್ತಕ್ಕಂಥ ಜೇನುತುಪ್ಪ ಕಲಬೆರಕೆ ಇದೆ ತುಪ್ಪನೂ ಅಷ್ಟೇ ಅದರಿಂದ ನಿಮಗೆ ನೀವಾಗ ಖುದ್ದಾಗಿ ಸಿಗತಕ್ಕಂಥ ತುಪ್ಪಗಳನ್ನ ಬಳಸ್ಕೊಳ್ಳಿ ನೂರ ಐವತ್ತು ಗ್ರಾಮ್ ಜೇನುತುಪ್ಪ ತಗೊಂಡು ಮೊದಲು ಈ ಪುಡಿಗಳು ಪ್ಲಸ್ಸು ಈ ಬೆಲ್ಲ ಅರ್ಧ ಕೆ ಜಿ ಬೆಲ್ಲ ಕಾಲು ಜಿಗಿಂತ ಅರ್ಧ ಕೆ ಜಿ ತಗೊಳ್ಳಿ ಉತ್ತಮ ಅರ್ಧ ಕೆ ಜಿ ಬೆಲ್ಲ ಈ ಪುಡಿಗಳು ಎರಡೂ ಸೇರಿ ಚೆನ್ನಾಗಿ ಕುಟ್ಬಿಡಿ ಹೊಲಕಲ್ಗೆ ಹಾಕೋಕೆ ಕುಟ್ಕೊಳ್ಳಿ ಎರಡೂ ಮಿಕ್ಸ್ ಆಗಬೇಕು ಮೂರು ಮಿಕ್ಸ್ ಆಗದ ಮೇಲೆ ಅದರ ಜೊತೆಗೆ ತುಪ್ಪ ಜೇನುತುಪ್ಪ ಎರಡನ್ನೂ ಬೆರೆಸ್ಕೊಂಡು ಒಂದು ಲೇಹ ಪಕ್ಕವಾಗಿ ಮಾಡಿಕೊಂಡು ಒಂದು ಇಟ್ಕೊಳ್ಳಿ ಎಳಚಿ ಗಾತ್ರ ಅಂದರೆ ಹೆಬ್ಬೆಟ್ಟು ಗಾತ್ರ ಒಂದು ಆ ಒಂದು ಔಷಧಿಯನ್ನು ತಗೊಂಡು ತಿಂದುಬಿಟ್ಟು ಒಂದು ಗ್ಲಾಸ್ ಹಾಲು ಕುಡೀರಿ ನಿಮಗೆ ನರಗಳ ವೀಕ್ನೆಸ್ ಇದ್ದರೂ ಸರಿ ಅಥವಾ ಶೀಘ್ರ ಸ್ಕಲನಗಳು ಮೂಮೆಂಟ್ಸ್ ಬರದೇ ಇರತಕ್ಕಂಥದ್ದು ಸರಿಯಾಗಿ ನಿದ್ದೆ ಬರ್ತಕ್ಕಂಥದ್ದು ಬರದೇ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರು ಈ ಒಂದು ರೆಮಿಡಿಯಿಂದ ಬಹಳಷ್ಟು ಉತ್ತಮವಾದ ಒಂದು ಅನುಭವ ಸಿಗುತ್ತೆ ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಬಹಳಷ್ಟು ಸಮಸ್ಯೆಗಳು ಇರ್ತಕ್ಕಂಥ ಅವರು ಮಾತ್ರ ನಮಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾನು ಕಲಿಸ್ಕೊಡ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೇಳಿರ್ತಕ್ಕಂಥದ್ದನ್ನು ಮಾತ್ರ ಮಾಡಿ ನಿಮಗೆ ನೀವಾಗಿ ಹಾಕ್ಕೊಂಡು ಅದನ್ನು ಬ ಆ ರೀತಿ ಮಾಡಿದ್ರೆ ಹೆಂಗೆ ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಮಾಡಿಕೊಂಡು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಗಳಾದಾಗ ನನಗೆ ಫೋ ಕಾಲ್ ಮಾಡಿ ನನಗೆ ತೊಂದರೆ ಕೊಡೋಕೆ ಹೋಗಬೇಡಿ ಇದನ್ನ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮಾಡ್ಕೋಬೇಕಾಗಿ ವಿನಂತಿಸುತ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ